ಸೋಮಣ್ಣ ಅವರು ನಮ್ಮ ಹಿರಿಯ ನಾಯಕರು, ಸುಮಾರು 40 ವರ್ಷ ತಮ್ಮ ರಾಜಕೀಯ ಜೀವನದಲ್ಲಿ ಜನಸೇವೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಮಾಡಿದಂಥವ್ರು. ವಿಶೇಷವಾಗಿ ಬೆಂಗಳೂರಿನ ಅಭಿವೃದ್ಧಿಯಲ್ಲಿ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು. ಬೆಂಗಳೂರು ಮಿನಿಸ್ಟ್ರಾಗಿ ಮತ್ತು ಹೌಸಿಂಗ್ ಮಿನಿಸ್ಟ್ರಾಗಿ ಬೆಂಗಳೂರಿಗೆ ಭಾಳ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಗೋವಿಂದರಾಜನಗರವನ್ನು ಒಂದು ಮಾದರಿಯ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ಅವರು ಪಕ್ಷದ ನಮ್ಮೆಲ್ಲರ ಇಚ್ಛೆಯಂತೆ ಚಾಮರಾಜನಗರ ಮತ್ತು ವರ್ಣಾನಲ್ಲಿ ನಿಂತಿದ್ದರು. ಅಲ್ಲಿ ಈ ಬಾರಿ ಪರಾಭವಗೊಂಡಿದ್ದಾರೆ. ಆದರೆ ಯಾವಾಗ ಯಾವಾಗ ಸೋಮಣ್ಣವರು ಇಂಥ ಹಿನ್ನಡೆಯಾಗಿದೆ ಮತ್ತು ಕೆಲವೇ ದಿವಸಗಳಲ್ಲಿ ಪುಡಿದೇಳುವಂಥ ಒಂದು ಸ್ವಭಾವದ್ದು. ಕ್ರಿಯಾಶೀಲರು, ಯಾವಾಗಲೂ ಸುಮ್ಮನೆ ಕೂತಿಲ್ಲ. ಈಗ ಸೋತರು ಕೂಡ ಜನರ ಮಧ್ಯೆ ಇದ್ದಾರೆ, ಎಲ್ಲೂ ಜನರು ಬಿಟ್ಟಿಲ್ಲ, ಜನ ಅವ್ರನ್ನೂ ಕೂಡ ಬಿಟ್ಟಿಲ್ಲ. ಬರುವಂಥ ದಿನಗಳಲ್ಲಿ ಮತ್ತೆ ಅವ್ರಿಗೆ ಒಳ್ಳೆಯ ಅವಕಾಶ, ಜವಾಬ್ದಾರಿ ಎಲ್ಲವೂ ಕೂಡ ಸಿಗ್ತದೆ. ವರಿಷ್ಠರು ಕೂಡ ಅವ್ರ ಹತ್ರ ಮಾತನಾಡಿದ್ದಾರೆ, ನಾವು ಅವ್ರ ಜೊತೆಗೆ ನಿಲ್ತೇವೆ ಗಟ್ಟಿಯಾಗಿ. ಸೋಲು ಗೆಲುವು ರಾಜಕಾರಣದಲ್ಲಿ ಇರುವಂಥದ್ದು, ಆದರೆ ಅದನ್ನೇ ಒಂದು ಗೆಲುವಿನ ಸೋಪಾನಾಗಿ ಮಾಡಿಕೊಳ್ಳುವಂಥ ಶಕ್ತಿ ಸೋಮಣ್ಣವ್ರಿಗಿದೆ, ಪಕ್ಷಕ್ಕೂ ಇದೆ. ಆ ಕೆಲಸವನ್ನು ನಾವು